जय जिनेन्द्र वीक्षकरे दावणगेरे भगवान श्री 1008 कल्पद्रुम आदिनाथ जिन मंदिर परम पूज्य स्वस्ति श्री जगद्गुरु भट्टाकलंक भट्टारकमा स्वामीजियवर पावन सानिध्यदल्लि प्रति वर्षदंते अवर नेतृत्वदल्लि दिनांक 16 17 18 रंदु अनंत नोंपि कार्यक्रमवन्नु हम्मिकोळ्ळलागित्तु। सुमारु 50 जन व्रतिकरु ई नोंपि कार्यक्रमदल्लि पाल्गोंडिद्दरु। प्रतिनित्य बेळिगे 6:30 मूल स्वामी श्री आदिनाथ भगवंतर हागू भगवान श्री अनंतनाथ स्वामी पंचामृत अभिषेक महाशांति मंत्र पूजा विधि विधान प्रारंभगोळ्ळुत्तिद्दवु। श्री अनंतनाथ त्रयोदशी दिनदंदु परम पूज्य श्री भुवनकीर्ति भट्टारक महास्वामीजीवरु श्री क्षेत्र कनकगिरि मत्तु परम पूज्य श्री धर्मसेन भट्टारक महास्वामीजीवरु श्री क्षेत्र वरूरु इवरु सह आगमिसि पूजा कार्यक्रमवन्नु पावन सानिध्य वहिसि पूजा विधि विधानवन्नु अर्थ सहित विस्तारवागि पूजेयन्नु नडेसिकोट्टरु। चतुर्दशी दिनदंदु लोकार्पणेगोंड श्री अनंतनाथ तीर्थंकरर नोंपि पूजा संग्रह ग्रंथदिंद पूजा विधानवन्नु मत्तु नोंपिय अनंत दारद 14 गंटुगळ बग्गे ಒಂದೊಂದು ಗಂಟುಗಳ ಬಗ್ಗೆಯೂ ವಿಸ್ತಾರವಾಗಿ ಅರ್ಥಸಹಿತವಾಗಿ ತಿಳಿಸಿ ನೋಂಪಿಯು ವ್ರತಿಕರಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಶ್ರೀ ಸೋಂದಾ ಸ್ವಾಮೀಜಿಯವರು ಮಾಡಿಸಿದರು। ಅರಹತೇ ಭಗವತೇ ಅನಂತೋ ಅನಂತ ಸಚ್ಚಿದಮೇ ಭಗವದೋ ಮಹಾವಿಜ ಮಹಾವಿಜ ಅನಂತೋ ಅನಂತ ಕೇವಲಿ ಅನಂತ ಕೇವಲಾಣೆ ಅನಂತ ಕೇವಲಂಸನೆ ಅನಂತೋಜವಾಸನೆ ಅನಂತೇ ಅನಂತಾಲಂ ಕೇವಲಿ ಸ್ವಾಹ। ಸತತ 10 ವರ್ಷಗಳಿಂದ ದಾವಣಗೆರೆಯ ಶ್ರೀ ಆದಿನಾಥ ಜಿನ ಮಂದಿರದಲ್ಲಿ ಸೋಂತಿ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅನಂತ ನೋಂಪಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಅವರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತಿ ಸಮರ್ಪಿಸಲಾಯಿತು। ಸೋಂತಿ ಮಠದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ದಾವಣಗೆರೆಯ ಜೈನ ಬಾಂಧವರು ದೇಣಿಗೆ ನೀಡಿದರು। ಅಷ್ಟು ಸುಂದರವಾದಂತಹ ಅಭಿಷೇಕದ ದೃಶ್ಯ ಆಗ್ತದೆ, ಅದಕ್ಕೆ ದಾವಣಗೆರೆಯಲ್ಲಿ ಯಾರಾದರೂ ಹೆಸರಿ ವಾಕು ಅದಕ್ಕೂ ನೀವು ಕೂಡ ಅದೇನು ಕೆಮಿಕಲ್ ಪೌಡರ್ ಮಾಡ್ತೀರಿ ಅವೆಲ್ಲ ಇಲ್ಲ। ಕೇಸರಿ ತಂದು ಕೊಡ್ಬೇಕಾ, ನಿಮ್ ಕೇಸರಿ ಒಂದು ಅಭಿಷೇಕ ಮಾಡಿಸ್ಬೇಕಾ, ಆಮೇಲೆ ಆಗ ಇದೆ ವಿಶೇಷ ಪೂಜೆ ಹಬ್ಬದಲ್ಲಿ ಕೇಸರಿ ತೆಗಿತೀರಿ ಒಂದು ದಾವಣಗೆರೆ ಸ್ವಾಮೀಜಿ ಅಂತ ತಂದಿಡ್ದು, ಆವಾಗ ನಿಮ್ ಕೇಸರಿ ಅದರ ಮಹತ್ವ ಪವಿತ್ರತೆ ನಿಮಗಿರುವ ಪುಣ್ಯ ತುಂಬಾ ವಿಶೇಷವಾಗ್ತದೆ। ಅದನ್ನ ಅಧ್ಯಕ್ಷರು ಸುನೀಲ್ ಅವರು ತೀರ್ಮಾನ ಮಾಡಿ ಆಮೇಲೆ ಅಂದ್ರು ದಾವಣಗೆರೆಯಲ್ಲಿ ಇಂತಿಷ್ಟು ಒಳ್ಳೆಯ ಸುಂದರವನ್ನು ಮಾಡಿದಾಗ ನಮ್ಮ ಸ್ವಾಮಿ ಕೂಡ ಪವಿತ್ರವಾದಂತಹ ಕೇಸರಿಯಿಂದನೇ ಅಭಿಷೇಕವನ್ನು ಮಾಡಬೇಕು ಅಂತ ಆ ಕೇಸರಿ ಅಭಿಷೇಕ ನೋಡೋದಕ್ಕೆ ಬೇಡಿ ವಿಶೇಷವಾದಂತಹ ಪೂಜೆ ದಾವಣಗೆರೆ ನಿಮ್ಗೆ ಯಾರಿಗಾದ್ರೂ ನಾವು ವಿಶೇಷವಾದ ಸ್ವಾಮಿ ಪೂಜೆ ವಿಶೇಷವಾದ ಪೂಜೆ ಮಾಡಿಸ್ಬೇಕು ಅಂದ್ರೆ ನೀವು ಬಾಕಿದೆಲ್ಲ ತರ್ತಿರೋ ಬಿಡ್ತಿರೋ ಅದೆಲ್ಲ ಸುಮ್ಮನೆ ಮಾಡಿ, ಆದ್ರೆ ದಾವಣಗೆರೆಯಲ್ಲಿ ಪೂಜೆ ಮಾಡಿಸ್ಬೇಕಂದ್ರೆ ಕೇಸರಿಗೆ ಅಭಿಷೇಕ ಕೇಸರಿನೇ ವಿಶೇಷ ಕೇಸರಿಯಿಂದ ಎಷ್ಟಾದರೂ ಮಾಡಿಸ್ತವೆ ನೋಡಿ ಆ ಸ್ವಾಮಿ ಮಹಿಮೆ ಎಷ್ಟು ಬರ್ತದೆ ನೋಡಿ ಏನು ಕೇಸರಿಯ ಕೇಸರಿಯ ಎಲ್ಲ ರೀತಿಯಲ್ಲಿ ಅದು ಆಗಲಿ ಅಂತ ಇವತ್ತು ತೀರ್ಮಾನ ಸೆಲೆಕ್ಷನ್ ಸಂದರ್ಭದಲ್ಲಿ ಸ್ವಾಮಿಗಳು ಕೂಡ ಅಭಿಪ್ರಾಯಪಟ್ಟು ತೀರ್ಮಾನವನ್ನು ಕೊಟ್ಟಿದ್ದಾರೆ। ಇನ್ನು ಅದು ರೂಢಿಯಾಗಿದೆ ಸ್ವಾಮೀಜಿ ಅದು ಬರ್ತದೆ ಎಲ್ಲಾ ಕಡೆಯಲ್ಲೂ ಬರ್ತದೆ ನಾವು ಕಳಿಸ್ಕೊಡ್ತೀವಿ। ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೂ ಸಹ ಭಕ್ತಿಪೂರ್ವಕವಾಗಿ ಗೌರವ ಸಮರ್ಪಣೆ ನಡೆಸಲಾಯಿತು। ಕನಕಗಿರಿಯ ಪೂಜ್ಯ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ನಡೆಸುತ್ತಿರುವ ಗೋಶಾಲೆಗೆ ದಾವಣಗೆರೆಯ ಶ್ರೀ ಮಹಾವೀರ ಸಂಘದ ವತಿಯಿಂದ 51,000 ರೂಗಳ ದೇಣಿಗೆಯನ್ನು ಸಹ ನೀಡಲಾಯಿತು। ವರೂರು ಕ್ಷೇತ್ರದಲ್ಲಿ ನಿರ್ಮಾಣಗೊಂಡ ಸುಮೇರು ಪರ್ವತದ ಪಂಚಕಲ್ಯಾಣ ನಿಮಿತ್ತವಾಗಿ ಸಮಸ್ತ ದಿಗಂಬರ ಜೈನ ಸಮಾಜ ಮತ್ತು ಶ್ರೀ ಮಹಾವೀರ ಸಂಘದಿಂದ ದೇಣಿಗೆಯನ್ನು ನೀಡಲಾಯಿತು। ಕ್ಷಮಾವಳಿಯ ದಿನ ಜಿನಸಹಸ್ರನಾಮ ಪುಷ್ಪಾರ್ಚನೆ ಮಾಡಿಸಿ ಸಮಸ್ತ ಜೀವರಾಶಿಗಳಿಗೆ ಕ್ಷಮಾಯಾಚನೆ ಮಾಡುವ ಕ್ಷಮಾವಳಿ ಕಾರ್ಯಕ್ರಮವನ್ನು ಶ್ರೀಗಳವರು ನೆರವೇರಿಸಿಕೊಟ್ಟರು। ಕೈಲಾಸ ದ್ರೋಣಗಿರಿ ನಂದ ಗೌರಿ ಶಂಕರ ನರ ನಾರಾಯಣ ಬದ್ರಿನಾಥ್ ತ್ರಿಶೂಲಿಯ ಅಷ್ಟಪದದಲ್ಲಿ ಮೋಕ್ಷಗೈದ ಋಷ್ಭನ್ ಪಾದಕ್ಕೊಂದ್ಸಲ ಉಗೇನ್ರಪ್ಪೋ
ನಾಭೀರಾಯ ಮರದೇವಿಯ ಹೆಮ್ಮೆಯ ಪ್ರೀತಿಯ ಕುಮಾರನೇ ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೇ ಕೊಡ್ ನಮಗೆ ಮತಿಯ ವಂದಿತಾದೀಶ್ವರ ಸಿದ್ಧ ಬುದ್ಧಾದೀಶ್ವರ
ಶುದ್ಧಾತ್ಮನೆಲ್ಲಿ ಪರಮಾತ್ಮನೆಲ್ಲಿ ಶುದ್ಧಾತ್ಮನೆಲ್ಲಿ ಪರಮಾತ್ಮನೆಲ್ಲಿ ಎಂದೇಕೆ ಹುಡುಕುವೆ ಮೂಢಾತ್ಮ ಎಂದೇಕೆ ಹುಡುಕುವೆ ಮೂಢಾತ್ಮ ನಿನ್ನಲ್ಲೇ ಇರುವನು ಪರಮಾತ್ಮನವನು ನಿನ್ನಲ್ಲೇ ಇರುವನು ಪರಮಾತ್ಮನವನು ದಿಟ್ಟಿಸಿ ನೋಡು ದಿಟ್ಟಿಸಿ ನೋಡು ದಿಟ್ಟಿಸಿ ನೋಡು ನೀನೀಗ ಶುದ್ಧಾತ್ಮನಲ್ಲಿ ಪರಮಾತ್ಮನಲ್ಲಿ ಎಂದೇಕೆ ಹುಡುಕುವೆ ಮೂಢಾತ್ಮ ಕಲ್ಲಲ್ಲಿ ಮಣ್ಣಲ್ಲಿ ಪರಮಾತ್ಮನಿಲ್ಲ ಮರಬಳ್ಳಿಯಲ್ಲಿ ಪರಮಾತ್ಮನಿಲ್ಲ ಕಲ್ಲಲ್ಲಿ ಮಣ್ಣಲ್ಲಿ ಪರಮಾತ್ಮನಿಲ್ಲ ಮರಬಳ್ಳಿಯಲ್ಲಿ ಪರಮಾತ್ಮನಿಲ್ಲ ಪರಮಾತ್ಮನಿರುವನು ನಿನ್ನಯ ಒಳಗೆ ಪರಮಾತ್ಮನಿರುವನು ನಿನ್ನಯ ಒಳಗೆ ಆಂತರ್ಯದಲ್ಲಿ ದಿಟ್ಟಿಸಿ ನೋಡು ಆಂತರ್ಯದಲ್ಲಿ ದಿಟ್ಟಿಸಿ ನೋಡು ನಿನ್ನಲ್ಲೇ ನೀನು ಪರವಶನಾದರೆ ನಿನ್ನಲ್ಲೇ ನೀನು ಪರವಶನಾದರೆ ಕಾಣುವನವನು ಪರಮಾತ್ಮನು ಕಾಣುವನವನು ಪರಮಾತ್ಮನು ಶುದ್ಧಾತ್ಮನಲ್ಲಿ ಪರಮಾತ್ಮನಲ್ಲಿ ಎಂದೇಕೆ ಹುಡುಕುವೆ ಮೂಢಾತ್ಮ ಕರ್ಮ ಪರದೆಯು ಆತ್ಮನ ಮುಚ್ಚಲು
ಕಾಣುವುದಿಲ್ಲ ಪರಮಾತ್ಮನು ಕರ್ಮ ಪರದೆಯು ಆತ್ಮನ ಮುಚ್ಚಲು ಕಾಣುವುದಿಲ್ಲ ಪರಮಾತ್ಮನು. ದಾವಣಗೆರೆಯಲ್ಲಿ ಸಂಭ್ರಮ ಸಡಗರ ಸಂತೋಷದಿಂದ ಭಕ್ತಿಪೂರ್ವಕವಾಗಿ ಸುಖದಾಯಕವಾಗಿ ಭಗವಂತರ ಆಶೀರ್ವಾದ ಜಿನಶಾಸನ ದೇವತೆಗಳ ಅನುಗ್ರಹದಿಂದ ಪೂಜ್ಯಶ್ರೀ ಸ್ವಾಮೀಜಿಯವರ ಕೃಪೆಯಿಂದ ನೋಂಪಿ ಕಾರ್ಯಕ್ರಮ ಸಂಪ್ರದಾಯ ಪ್ರಕಾರ ಬಾಗಿನ ಸಮರ್ಪಿಸುವುದರ ಮೂಲಕ ಪೂಜಾ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತಿರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್.